ಸುರುಣೀ ಮಗನ ಶವವನು ತನ್ನ ಬೆಗಲ ಮೇಲೊತ್ತು ತನ್ನ ಬೆಗಲ ಮೇಲೊತ್ತು ಬಂದಳ ಸ್ವಶಾನದೆಡೆಗೆ ಯಾವುದಾದ್ರೂ ಪುಣ್ಯಾತ್ಮೆಯ ಉದರದಿಂದ ಜನ್ಮಕ್ಕೆ ಬಂದರೆ ನಿನ್ನೆಷ್ಟು ಕಾಲ ಬದುಕುತ್ತಿದ್ದೆಯೋ ಮಗನೇ. ಮಗು ಏನು ಮಾಡಲಿ, ಈ ತಾಯಿ ಸತ್ತಾಗ ತಾಯಿಯ ಹೆಣವನ್ನು ನಿನ್ನ ತಲೆಯ ಮೇಲೆ ಹೊತ್ತು ಸ್ಮಶಾನ ಯಾತ್ರೆಗೆ ನೀನು ಕೊಂಡೊಯ್ಯಬೇಕಿತ್ತು. ಪರಿಸ್ಥಿತಿ ಬದಲಾಗಿ ಹೋಯಿತು ಮಗನೇ. ಹೆತ್ತ ತಾಯಿಯೇ ನಿನ್ನನ್ನ ಎತ್ತಿದ್ದನ್ನು ಸ್ಮಶಾನದ ಮಧ್ಯದಲ್ಲಿ ಮುಳುಗಿಸುತ್ತಿದ್ದೇನೆ ಮಗನೇ. ಇಲ್ಲಿ ಅರೆಬೆಂದು ಬಿದ್ದಿರುವಂತಹ ಕರಿಕೊಳ್ಳುಗಳನ್ನಾಯ್ದು ನಿನ್ನ ಹೆಣದ ಮೇಲಿಟ್ಟು ಹೆಣಕ್ಕೊಂದು ಅಂತ್ಯ ಸಂಸ್ಕಾರವನ್ನು ಮಾಡುತ್ತೇನೆ. ತರುಣಿ ಬಳಿಕ ಮಸಣದಲ್ಲಿ ಬಿದ್ದಿರುವ ಕರಿಕೊಳ್ಳಿಯರ ಆರಿಸಿ ಮಾಡಬೇಕು ಇಷ್ಟನ್ನೇ ಯೋಚಿಸಿದಂತಹ ನಾನು
ಮಗನ ಹೆಣವನ್ನು ಹೊತ್ತು ಸ್ಮಶಾನದ ಮಧ್ಯಕ್ಕೆ ತಂದು ಮಲಗಿಸಿಬಿಟ್ಟೆ. ಇಲ್ಲೊಂದು ನಿಯಮ ಇದೆ, ನೀತಿ ಇದೆ ಎನ್ನುವುದು ನನಗೆ ಅರ್ಥ ಆಗಲಿಲ್ಲ. ನೋಡು, ನಾನು ಹೆಣಕ್ಕೆ ಬೆಂಕಿ ಇಡುವ ಈ ಸಂದರ್ಭದಲ್ಲಿ ನನ್ನನ್ನು ತಡೆದು ನಿಲ್ಲಿಸ್ತಾ ಇದೆಯಲ್ಲ. ತಡೆ ಬೇಡ, ನನ್ನ ಮಗನ ಅಂತ್ಯ ಸಂಸ್ಕಾರಕ್ಕೆ ಎಡೆ ಮಾಡಿಕೊಡು, ಯಾಕೆಂದ್ರೆ ನಾನೊಬ್ಬಳು ಬಡವೆ. ಹೆಣ್ಣೆ, ಈ ಸ್ಮಶಾನ ಇರುವುದು ಹೆಣ ಸುಡುವುದಕ್ಕೆ, ಹೆಣ ಸುಡುವವನ್ನೇ ನೋಡುವುದಕ್ಕೆ ನಾನಿರುವುದು. ಹೆಣವನ್ನ ಸುಡಬಾರದು ಅಂತ ನಾನು ಹೇಳುವುದಿಲ್ಲ, ಆದರೆ ಧರಣಿ ಸುರನ ಮನೆಯ ಕೆಲಸಗಿರುವ ದಾಸಿ, ಧರಣಿ ಸುರನ ಮನೆಯ ಕೆಲಸಗಿರುವ ದಾಸಿ, ಎಲ್ಲೋಳಿಲ್ಲ ಗತಿ ಇಲ್ಲದೆ ಸೀರೆಯ ತೆರೆಗನ್ನೇ ಮುಚ್ಚಿ ತಂದಿದ್ದೇನೆ.
ಮಗನ ಹೆಣವನ್ನು ಸುಡುವುದಕ್ಕೆ ಕಟ್ಟಿಗೆಯನ್ನು ಕೊಂಡು ತರುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಅರಬೆಂದು ಬಿದ್ದಿರುವ ಕರಿಕೊಳ್ಳಿಗಳಿಂದಲೇ ಮಗನ ಹೆಣವನ್ನು ಸುಡುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಇಷ್ಟಾದರೂ ಕರುಣೆಯಲ್ಲವೇ ನಿನಗೆ? ನನಗೂ ಅರ್ಥ ಆಗುತ್ತದೆ. ಹೆತ್ತ ತಾಯಿಯಂದಿರ ತೋಳು ಇರುವುದು ಸತ್ತ ಮಕ್ಕಳ ಹೆಣ ಹೊರುವುದಕ್ಕಲ್ಲ ಎನ್ನುವುದು ನನಗೂ ಅರ್ಥ ಆಗ್ತದೆ. ತಾಯಿಯಂದಿರ ಸೆರಗಿರುವುದು ಮಕ್ಕಳ ಹೆಣ ಮುಚ್ಚುವ ವಸ್ತ್ರ ಮಾತ್ರ ಅದಲ್ಲ, ನನಗೂ ಅರ್ಥ ಆಗ್ತದೆ. ಯಾಕೆಂದ್ರೆ ನಾನು ಒಬ್ಬ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ವ್ಯಕ್ತಿಯಾಗಿದ್ದೇನೆ. ಪ್ರಪಂಚದ ಯಾವ ತಾಯಂದಿರಿಗೂ ಬರಬಾರದ ದುರಂತ ಸ್ಥಿತಿಯನ್ನ ನೀನು ಅನುಭವಿಸುತ್ತಿದ್ದೀಯೇ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ನಿನ್ನ ತಾಯಿತನಕ್ಕೆ ಬಂದಂತಹ ಈ ಕಷ್ಟಕ್ಕಾಗಿ ನನ್ನಿಂದ ಆಗಬಹುದಾದಂತಹ ಸಹಾಯ ಸಹಕಾರ ನಿನಗೆ ಕೊಡುತ್ತೇನೆ. ಅದೇನು ಗೊತ್ತಾ? ಇದ್ದ ಹೆಣಕ್ಕೆ ಕೊಡುವ ಅಕ್ಕಿಯನ್ನ ಈ ಹಾಳು ಹೊಟ್ಟೆ ತುಂಬಿಕೊಳ್ಳುವುದಕ್ಕೆ ಬಳಸಲ್ಪಡುತ್ತದೆ. ಅದು ಇದೋ ನಿನ್ನ ಕಷ್ಟಕ್ಕಾಗಿ ಎಂದು ನೀನು ಆ ಅಕ್ಕಿಯನ್ನು ಕೊಡುವುದು ಬೇಡ. ಹೆಣಕ್ಕಾಗಿ ಮುಚ್ಚುವ ಬಟ್ಟೆ ಈ ಹಾಳು ದೇಹದ ಮಾನ ಮುಚ್ಚುವುದಕ್ಕೆ ಬಳಸಲ್ಪಡುವ ಬಟ್ಟೆ. ನಿನ್ನ ಕಷ್ಟಕ್ಕಾಗಿ ಈ ಹೊತ್ತು ಅದನ್ನು ನಾನು ಕೇಳಲಾರೆ. ಆದರೆ ಹೆಣ ಸುಡುವುದಕ್ಕೆ ಕೊಡುವ ಹಣ ಮಾತ್ರ ಬಿಡಲಾರೆ. ಯಾಕೆಂದ್ರೆ ಹಣ ಯಾವುದು ನನ್ನ ವೈಯಕ್ತಿಕವಾಗಿ ಅನುಭವಿಸಲ್ಪಡುತ್ತದೋ ಅದನ್ನು ಮಾತ್ರ ಬಿಡಬಲ್ಲೆ. ವೀರ ಬಾಹುಕನಿಗೆ ಸಲ್ಲಬೇಕಾದಂತಹ ಹಣ ಕಾರಣ, ಕೊನೆಯ ಪಕ್ಷ ಆ ಹಣವನ್ನಾದರೂ ಕೊಡು, ಆಮೇಲೆ ಈ ಹಣವನ್ನ ಕೊಡು. ದೊಡ್ಡ ಔದಾರ್ಯವನ್ನು ನೀನು ತೋರಿಸಿದೆ, ಆದರೆ ನನ್ನ ಬಡತನಕ್ಕೆ ನಿನ್ನ ಔದಾರ್ಯ ಸಾಲದು. ಏನು ಮಾಡಲಿ? ಇಲ್ಲಪ್ಪ, ಹಣವನ್ನಾದರೂ ಕೊಡು ಅಂತ ಹೇಳಿದ್ರೆ ಹೇಗೆ ಕೊಡಲಿ? ಹೇಗೆ ಕೊಡಲಿ ಮಗನೇ? ಹೇಳಿ. ಕೊಡಲಾರೆ ಸಾಧ್ಯವಿಲ್ಲ ಎಂದು ನೀನು ಗೋಳುಗರೆಯುತ್ತಾ ಇದ್ದೀ. ನನ್ನಲ್ಲಿ ಕೊಡುವುದಕ್ಕೆ ಏನು ಇಲ್ಲಪ್ಪ. ನಾನು ಬ್ರಾಹ್ಮಣರ ಮನೆಯಂತ ಆಸ್ತಿ, ಏನನ್ನು ಕೊಡಲಿ ಹೇಳು? ನೀನು ಮನಸ್ಸು ಮಾಡಿದರೆ ಕೊಡಬಲ್ಲೆ. ಹೇಗೆ ಕೊಡಬಲ್ಲೆ? ಅಸಾಧ್ಯವೆನ್ನಬಹುದಾದ ಸನ್ನಿವೇಶಗಳು ಒದಗಿ ಬರುತ್ತವೆ. ಯಾವುದೆಲ್ಲ ಅಸಾಧ್ಯವೋ ಅದನ್ನ ಸಾಧ್ಯಗೊಳಿಸುವುದಕ್ಕೆ ಪ್ರಯತ್ನಿಸುವುದೇ ಮನುಷ್ಯ ಜೀವಿಯ ಸಾಮರ್ಥ್ಯ ಮತ್ತು ಕರ್ತವ್ಯ. ಇಂದು ಸತ್ತ ನಿನ್ನ ಮಗನ ಹೆಣವನ್ನ ಸುಡುವುದಕ್ಕೆ ಕಾಸಿಗೆ ಗತಿ ಇಲ್ಲ, ಕೊಡುವುದಕ್ಕೆ ಏನೂ ಇಲ್ಲ ಎನ್ನುತ್ತಿರುವ ನೀನು ಮನಸ್ಸು ಮಾಡಿದರೆ ಕೊಡಬಲ್ಲೆ. ಹೇಗೆ ಕೊಡಬಲ್ಲೆ? ಅದು ನಿನ್ನ ಕೊರಳಲ್ಲಿ ರಾರಾಜಿಸುವ ಮಂಗಲ ತಾಳಿಯೊಂದು ಹಣ ತಂದು ಕೊಡು. ತಿಳಿದಳಾಗಳೆ ತನ್ನ ಮನದಿ ಪತಿಯಲ್ಲ ನನೆ ಚೆಲುವ ಮಂಗಲ ತಾಳಿ ಗುಣ, ಚೆಲುವ ಮಂಗಲ ತಾಳಿ ಗುಣ. ನೆಲೆಯವಿಟ್ಟು ಸಪಜ ಕೇರುವಲು ಚಂದ್ರಮತಿಯ ಪರಿಸ್ಥಿತಿ ಎಲ್ಲಿಗೆ ಬಂತು? ನನ್ನ ಕೊಳ್ಳಲಿರುವಂತಹ ಮಂಗಲ ಸೂತ್ರವನ್ನು ಕೇಳುವಂತಹ ಅಧಿಕಾರ ನನ್ನ ಕೈ ಹಿಡಿದ ಕಂಡನಿಗಲ್ಲದೆ ಇನ್ನೊಬ್ಬನಿಗೆ ಖಂಡಿತವಾಗಿಯೂ ಇಲ್ಲ. ನನ್ನ ದುರ್ದೈವವೇ, ನನ್ನ ಕೊರಳ ಮಂಗಲ ಸೂತ್ರವನ್ನು ಮಗನ ಹೆಣವನ್ನು ಸುಡುವುದಕ್ಕೆ ಅಡವಿಡಬೇಕೆಂದು
ಶಿವಪತನೊಬ್ಬ ಕೇಳುತ್ತಿದ್ದಾನಲ್ಲ ಮಗನೇ ಜಗತಿ ಸಪ್ತದ್ವೀಪಕ ಅಧಿಪತಿಯ ಮಗನಿಡಿಸಿ ಹಗೆಯಾಯ್ತು ಸುಡುಗಾಡು ನಿನಗೆ ಬಯಲ ನಡುಗದ ಗಮನಾಟ ಇಡುವಂತ ನಾಳೆ ಮಗನೇ ಕೆಲದಲ್ಲಿ ಗೆಲ್ಲಲಾಯ್ತೆ ಸಾಮಾನ್ಯನೇ ಹೇಳು ಸಪ್ತದ್ವೀಪದ ಒಡೆಯನ ಮಗನಲ್ಲದೆ ನಿನ್ನ ಹೆಣವನ್ನು ನೋಡುವುದಕ್ಕೆ ಮೂರು ಹೆಜ್ಜೆಯ ಸ್ಥಳವು ಸಿಗದಾಯ್ತೇನೋ ಮಗನೇ ಏನು ಮಾಡಲು ಏನು ಮಾಡಲು ಅಯೋಧ್ಯಾಪಟ್ಟಣಿಯೊಳಗಿಕವಾದ ಅಯೋಧ್ಯಾಪಟ್ಟಣ ಕುಮಾರಕನ ವಿನ ಹರಿಶ್ಚಂದ್ರ ಕೇಳಿದವರಿಗೆ ಪರಿಚಯವನ್ನೇ ಹೇಳಬಾರದೆನ್ನುವಂತ ಬಿಗುಮಾನ ಖಂಡಿತ ನನಗಿಲ್ಲ. ಈ ದುಃಖದ ಸನ್ನಿವೇಶದಲ್ಲಿಯೂ ನನ್ನ ಪರಿಚಯವನ್ನು ಕೇಳಿ ತಿಳಿದುಕೊಳ್ಳಬೇಕೆನ್ನುವಂತ ಆಸಕ್ತಿ ನಿನ್ನದಾದರೆ ಹೇಳ್ತೇನಪ್ಪ. ಪ್ರಪಂಚದಲ್ಲಿ ಪ್ರಸಿದ್ಧವಾಗಿರುವಂತಹ ವಂಶ ಸೂರ್ಯವಂಶ. ಆ ಸೂರ್ಯವಂಶದ ಸಿಂಹಾಸನವನ್ನೇರಿ ಆಳಿ ಬಾಳಿ ಬೆಳಗಿದಂತಹ ದೊರೆ ಹರಿಶ್ಚಂದ್ರಿಯ ಮಗ
ಹೀಗೆ ಕರೆಯುವ ನನ್ನ ಬಾಯಿಗೆ ವಿಧಿ ಮಣ್ಣು ಹಾಕಿಬಿಟ್ಟಿತಲ್ಲ ಕಂದ, ಮಣ್ಣು ಹಾಕಿಬಿಟ್ಟಿತಲ್ಲ ಕಂದ. ಅಂದು ನಿನ್ನನ್ನು ಮಾರಾಟ ಮಾಡಿಕೊಡುವಾಗ ಅಪ್ಪ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಯಾವಾಗ ಬರ್ತೀಯೋ ಅಂತ ಕೇಳಿದ್ದೆ ಮಗನೇ. ಆ ಕುರಿತು ಪ್ರಯತ್ನಿಸುವುದಕ್ಕೂ ನನಗೆ ಅವಕಾಶ ಇಲ್ಲದೆ ಹೋಯ್ತಲ್ಲ. ನಾನು ಬಂದು ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಿಂತ ಪೂರ್ವದಲ್ಲಿ ಕಂದ, ಮೃತ್ಯು ಬಂದು ನಿನ್ನನ್ನು ಎತ್ತಿಕೊಂಡು ಹೋಗ್ಬಿಡ್ತಲ್ಲ ಮಗನೇ. ಚಂದ್ರಪತಿ ಸ್ವಾಮಿ, ನಮ್ಮೀರ್ವರ ಮಧುರವಾದ ದಾಂಪತ್ಯದ ಸಾರ ಸರ್ವಸ್ವನಾದಂತ ನಮ್ಮ ಮಗ ರೋಹಿತಾಶ್ವ ನಮಗಿಲ್ಲವಾದ ಮರುಗಾಲ್ಯಾತಕ್ಕೆ ಕಾಂತ ಶೈಲಿಸಿಕೊಂಡರಿಂದ ಮರಿಯಾದರೆ ಗುರುಡು ಬೆಳಗಾದ ಮೇಲೆ ಬರುವರು ಪಿಡಿದು ದಂಡಿಸುವರು ಕೋಪದಿ ತರಳ ನದಯಿಸಿದು ಮಡಿದ ಮಗನಿಗಾಗಿ ನೀವು ಕಣ್ಣೀರ್ ಗರೆಯುತ್ತಾ ಇದ್ದೀರಿ, ನಾನು ದುಃಖಿಸ್ತಾ ಇದ್ದೇನೆ. ದುಃಖಿಸುತ್ತಾ ಕುಳಿತುಕೊಳ್ಳುವುದಕ್ಕೆ ಇದು ಸಮಯ ಅಲ್ಲ ಪ್ರಭು. ಬೆಳಗಾಗುವಷ್ಟರಲ್ಲಿ ಮಗನ ಹೆಣಕ್ಕೆ ಅಂತ್ಯ ಸಂಸ್ಕಾರವನ್ನು ಪೂರೈಸಿ ಬ್ರಾಹ್ಮಣರ ಮನೆಯನ್ನು ಸೇರಿಕೊಳ್ಳಬೇಕು. ಹಾಗಾಗಿ ಹೆಣಕ್ಕೆ ಬೆಂಕಿ ಇಡುವುದಕ್ಕೆ ಅವಕಾಶ ಮಾಡಿಕೊಳ್ಳುತ್ತಾರೆ. ಚಂದ್ರಮತಿ, ತಂದೆ ತಾಯಿಗಳಾದಂಥ ನಾವೀರ್ವರು ಒಂದಾಗಿ ಈ ಮಗನ ಹೆಣವನ್ನು ಸುಡುವುದಕ್ಕೆ ಪ್ರಯತ್ನಿಸಬೇಕು. ತಂದೆ ತಾಯಿಗಳು ಒಟ್ಟಾಗಿ ಮಕ್ಕಳಿಗಾಗಿ ಮಾಡುವ ಕೆಲವು ಕ್ರಿಯೆ ಇದೆಯೇ, ಅದು ಹೆಣ ಸುಡುವುದು ಅಲ್ಲವಾಗಿತ್ತು. ಮದುವೆಯೇ ಮೊದಲಾದಂಥ ಶುಭ ಯೋಗನ ಕಾರ್ಯಗಳನ್ನು ತಂದೆ ತಾಯಿಗಳು ಇರುವರು ಒಟ್ಟಾಗಿ ಮಾಡಿ ಪೂರೈಸುವುದಾಗಿತ್ತು. ಆದರೆ ಇದೆಲ್ಲ ಅದೃಷ್ಟವಂತ ತಂದೆ ತಾಯಿಗಳಿಗೆ ಒಪ್ಪಿತವಾದ ಕರ್ಮ, ನಮ್ಮಂಥವರಿಗೆ ಎಲ್ಲಿಂದ ಬರಬೇಕು? ಆದರೆ ಸುಡುವುದಕ್ಕೆ ಹಣ ಬೇಕಲ್ಲ ಚಂದ್ರಮತಿ ಸ್ವಾಮಿ. ನಿಮ್ಮ ಮಗನ ಹೆಣವನ್ನು ಸುಡುವುದಕ್ಕೆ ಮತ್ತೆ ಹಣವನ್ನು ತಂದು ಕೊಡಬೇಕೆ ಚಂದ್ರಮತಿ ಸ್ವಾಮಿ? ನನ್ನ ಮಗನ ಹೆಣ ಸುಡುವುದಕ್ಕೆ ನೀನ್ ಹಣ ತಂದು ಕೊಡಬೇಕೆ ಪ್ರಶ್ನೆ ಹೌದು. ಆದ್ರೆ ಏನು ಮಾಡೋಣ, ನಾನೇನು ಇವತ್ತು ಸಾಕೇತನಾಡಿನ ಸಾಮ್ರಾಟನೇನೆ ಚಂದ್ರಮತಿ ಅನ್ನುವಾಗ ನನ್ನಲ್ಲಿ ದಾಸ್ಯವನ್ನು ಒಪ್ಪಿಕೊಂಡು ಕೆಲಸ ಮಾಡುತ್ತಿರುವಂತಹ ಬ್ರಾಹ್ಮಣರಲ್ಲಿ ಕಾಡಿ ಬೇಡಿ ಧನವನ್ನು ಸಂಗ್ರಹಿಸಿಕೊಂಡು ಬರ. ಸರಿ, 9 ತಿಂಗಳ ಹೊತ್ತವಳು ನೀನು, ಹೆತ್ತವಳು ನೀನು, ನಿನ್ನ ಪರಿಶುದ್ಧವಾದಂತ ಎದೆ ಹಾಲು ಕೊಟ್ಟು ಸಾಕಿ ಸಲಹಿದಳು ನೀನು. ಕೊನೆಯ ಪಕ್ಷ ಅವನ ಹೆಣ ಸುಡುವುದಕ್ಕೆ ಹಣವನ್ನೂ ಕೂಡಿಸುವಳು ನೀನಾಗ್ತಾ ಇದ್ದೀನಿ. ಹೌದು ಸ್ವಾಮಿ. ನೀನು ಅಕ್ಷರಶಃ ಸಾರ್ಥಕತೆಯನ್ನು ಕಂಡ ತಾಯಿ, ಆದರೆ ನಾನು ಹೆಸರಿಗೆ ಮಾತ್ರ ಅಪ್ಪ ಆಗಿಬಿಟ್ಟೆ ಸ್ವಾಮಿ. ನಾನು ಬ್ರಾಹ್ಮಣರ ಮನೆಗೆ ಹೋಗಿ ಹಣವನ್ನು ಸಂಗ್ರಹಿಸಿಕೊಂಡು ತರ್ತೇನೆ, ಆದರೆ ಬರುವಷ್ಟರಲ್ಲಿ ಮಗನ ಹೆಣ ನರಿ ನಾಯಿಗಳ ಪಾಲಾಗಬಾರದು, ಹಾಗಾಗಿ ಅದನ್ನು ನೋಡಿಕೊಳ್ಳಿ ಪ್ರಭು. ನಿಜ, ಸಾಕೇತನಾಡಿನ ಸಮ್ರಾಟನ ಮಗನ ಹೆಣ ನರಿ ನಾಯಿಗಳ ಆಹಾರವಾಗಬಾರದು, ಅದಕ್ಕಾಗಿ ನಾನು ಕಾದುಕೊಂಡಿರಬೇಕು. ಒಂದು ಅಪ್ಪನಾದದ್ದಕ್ಕೆ ಅಷ್ಟಾದರೂ ಮಾಡ್ತೀನಿ.